ಯೇಸುಕ್ರಿಸ್ತನ ಪ್ರಾಣ ತೆಗೆಯಬೇಕಂದುಕೊಂಡಿರುವ ಈ ಹೇರೋದುನು ಯಾರು ಪ್ರಿಯರೇ ಏದೋಮ್ಯನಾಗಿದ್ದ ದಾವಿದನ ಪ್ರಾಣ ತೆಗೆಯದಕೋಸ್ಕರ ಸಹಾಯ ಮಾಡಿರುವಂತಹ ಆ ವ್ಯಕ್ತಿ ದೇವರ ಯಾಜಕರನ್ನು ಸಾಯಿಸಿರುವ ವ್ಯಕ್ತಿ ಯಾರು ಪ್ರಿಯರೇ ದ್ವಯೋಗನಾಗಿದ್ದ ಯಾರಾಗಿದ್ದ ಏದೋಮ್ಯನಾಗಿದ್ದ ಯಹೋದರನೆಲ್ಲ ಸಾಯಿಸಬೇಕು ಎಂದು ಒಳಸಂಚು ಮಾಡಿರುವ ಹಾಮಾನನ್ನು ಯಾರಾಗಿದ್ದ ಪ್ರಿಯರೇ ಅಗಾಗ್ಯನಾಗಿದ್ದ ಅಮಾಲೇಕ್ಯನಾಗಿದ್ದ ಅಷ್ಟಕ್ಕೂ ಇವನು ಯಾರು ಪ್ರಿಯರೇ ಏದೋಮ್ಯನಾಗಿದ್ದ ಯಾಕೋಬನನ್ನು ಕೊಂದಾಕಬೇಕು ಎಂದು ಕತ್ತಿ ತೆಗೆದವನು ಉಗ್ರ ಕೋಪಗೊಂಡವನು ಯಾರು ಪ್ರಿಯರೇ ಏದೋಮ್ಯನಾಗಿದನು ಯಾರಿವನು ಶಪಿತನಾದವನು ಹೇಗೆ ಶಪಿತನಾದ ಒಂದು ಅದ್ಭುತವಾದ ಆತ್ಮೀಕ ತಂದೆಯ ಮಡಿಲಲ್ಲಿ ಬೆಳೆದಂಥವನು ಆತ್ಮೀಕತೆಯನ್ನು ತಳ್ಳಿಹಾಕಿದ ಕಲಿತಿರುವ ಶ್ರೇಷ್ಠವಾದ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿದ ಪ್ರಿಯ ತಮ್ಮ ತಂಗಿಯೆಂದರೆ ನಿಮ್ಮ ಅಜ್ಜಿ ತಾತ ಒಳ್ಳೆ ಆತ್ಮೀಕರಾಗಿದ್ದಾರಾ ಆತ್ಮಿಕ ವಿಷಯಗಳನ್ನು ನಿಮಗೆ ಕಲಿಸಿಕೊಡ್ತಾ ಇದ್ದಾರಾ ಅವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಯಾವಾಗಲೂ ಈ ಸಂಗತಿ ಹೇಳ್ತಾನೇ ಇರ್ತಾರೆ ಯಾವಾಗ್ಲೂ ಈ ಆತ್ಮಿಕ ಕಥೆ ಹೇಳ್ತಾನೆ ಇರ್ತಾರೆ ಎಂದು ನೀವು ನಿರ್ಲಕ್ಷ್ಯ ಮಾಡಬೇಡಿ ತಂದೆಯೆಂದೇರೇ ತಾಯಿಯೆಂದರೆ ನಿಮ್ಮನ್ನು ಹೆತ್ತಿರುವಂತಹ ನಿಮ್ಮ ತಂದೆತಾಯಿಗಳು ಆತ್ಮಿಕರಾಗಿದ್ದಾರಾ ಪ್ರಾರ್ಥಿಸುವವರಾಗಿದ್ದಾರಾ ಅವರು ನಿಮ್ಮನ್ನು ಪ್ರಾರ್ಥನೆಯೊಂದಿಗೆ ಬೆಳೆಸಿದ್ದಾರಾ ಹಾಗಾದರೆ ಜಾಗ್ರತೆ ಒಬ್ಬನೇ ತಂದೆಯ ಮಕ್ಕಳಾಗಿದ್ದರು ಪ್ರಿಯರೇ ಯಾಕೋಬೇಸಾವನು ಅವರಲ್ಲಿ ಒಬ್ಬನೇನೋ ದೇವರ ಹಸ್ತದಿಂದ ಬಹಳವಾಗಿ ಆಶೀರ್ವದಿಸಲ್ಪಟ್ಟ ಅವರಲ್ಲಿ ಮತ್ತೊಬ್ಬನೇನೋ ಅದೇ ದೇವರ ಕೈಯಿಂದ ತಪ್ಪಿಸಿಕೊಂಡವನಾಗಿ ಶಪಿತವಾದ ಜೀವಿತ ಜೀವಿಸುತ್ತಾನೆ ಅವನನ್ನು ದೇವ್ರು ಶಿಕ್ಷಿಸುತ್ತಾರೆ ಹೇಗೆ ಶಿಕ್ಷಿಸುತ್ತಾರೆಂದು ಬೈಬಲಲ್ಲಿ ಓದೋಣ ಬನ್ನಿ ಎರೆಮೆಯ ನಲವತ್ತೊಂಬತ್ತು ವಚನ ಹನ್ನೊಂದು ನೀನು ನಿನ್ನ ಅನಾಥರನ್ನು ಬಿಡು ಅಂದರೆ ಅನಾಥರನ್ನಾಗಿ ನಾನು ನಿನ್ನ ಮಕ್ಕಳನ್ನು ಮಾಡುತ್ತೇನೆ ಹದಿನೈದನೇ ವಚನ ಇಗೋ ಏದೋಮೇ ನೀನು ಜನಾಂಗಗಳಲ್ಲಿ ಹೀನವಾಗಿ ಜನರ ತಾತ್ಸಾರಕ್ಕೆ ಈಡಾಗುವಂತೆ ಮಾಡಿದೇನೆ ಯಾಕೆಂದರೆ ಆಹಾ ನಿನ್ನ ಭೀಕರತ್ವವೆಲ್ಲಿ ಪರ್ವತಾಗ್ರದಲ್ಲಿ ನೆಲೆಗೊಂಡು ಬಂಡೆ ಬಿರುಕುಗಳಲ್ಲಿ ವಾಸಿಸುವ ಜನವೇ ನಿನ್ನೆದೆಯ ಹೆಮ್ಮೆಯೂ ನಿನ್ನನ್ನು ಮೋಸಗೊಳಿಸಿದೆ ಬಹಳ ಗರ್ವಿಷ್ಠನಾಗಿದೆ ನೀನು ಹದ್ದಿನಂತೆ ನಿನ್ನ ಗೂಡನ್ನು ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಂಡರೂ ನಿನ್ನನ್ನು ಅಲ್ಲಿಂದ ಇಳಿಸಿ ಬಿಡುವೇನು ನೀನು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ರು ಎಷ್ಟೇ ಉನ್ನತವಾದ ಇದ್ರೂ ಕೂಡ ಎಷ್ಟೇ ಉನ್ನತ ಸ್ಥಿತಿಯುಳ್ಳವನಾಗಿದ್ರು ನೀನು ಹೋಗಿರುವ ಆ ಸ್ಥಾನದಿಂದ ನಿನ್ನನ್ನು ಕೆಳಗೆ ಇಳಿಸುತ್ತೇನೆ ನಿನ್ನನ್ನು ಬೀಳಿಸಿಬಿಡುತ್ತೇನೆ ಇದೇ ಯಹೋವನ ನುಡಿ ಏದೋಂ ಹಾಳಾಗಿ ಹೋಗೋದು ಏದೋಂ ನಾಶವಾಗಿ ಹೋಗುವುದು ಏದೋಂ ಇನ್ನೆಂದಿಗೂ ಕಾಣಿಸಲಾರದಂತೆ ನಾನು ಮಾಡುತ್ತೇನೆಂದು ದೇವ್ರು ಹೇಳ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಯಾರು ಪ್ರಿಯರೇ ಈ ಏದೋಮೆನು ಯಾಕೆ ಪ್ರಿಯರೇ ಇಷ್ಟೊಂದು ಪಾತಕಗಳನ್ನು ಮಾಡಿದ ಒಂದೇ ಒಂದು ಕಾರಣಕ್ಕಾಗಿ ಪ್ರಪಂಚವನ್ನೇ ಪ್ರಭಾವ ಬೀರಿರುವ ಒಬ್ಬ ತಾತನ ಮಡಿಲಲ್ಲಿ ಬೆಳೆದ್ರೂ ಕೂಡ ತನ್ನ ಜೀವಿತದಲ್ಲಿ ಮಾತ್ರ ದೇವರಿಗೆ ಸ್ಥಳ ಕೊಡಲಿಲ್ಲ ತಮ್ಮ ತಂಗಿಯೆಂದೆರೇ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ತಾತ ಪ್ರಾರ್ಥನೆ ಮಾಡುವವರಾಗಿದ್ದಾರಾ ಆದಾಗ್ಯೂ ಆತ್ಮಿಕತೆ ನಿಮ್ಮೊಳಗಡೆ ಪ್ರವೇಶಿಸುತ್ತಾ ಇಲ್ಲವೋ ಸಹೋದರನೇ ನಿಮ್ಮ ಹೆಂಡತಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾಳೋ ಆದಾಗ್ಯೂ ನಿನ್ನೊಳಗೆ ಆತ್ಮಿಕತೆ ಬರ್ತಾ ಇಲ್ಲವೋ ನಿನ್ನ ಗಂಡ ಆತ್ಮಿಕನಾಗಿದಾನೋ ಸೇವೆಯಲ್ಲಿ ಪಾಲ್ಗೊಳ್ತಿದ್ದಾನೋ ಆದಾಗ್ಯೂ ನಿನ್ನೊಳಗೆ ಆತ್ಮಿಕತೆ ಬರ್ತಾ ಇಲ್ಲವೋ ದೇವರಿಗೆ ನಿನ್ನ ಜೀವಿತ ಒಪ್ಪಿಸಿಕೊಡ್ತಾ ಇಲ್ಲವೋ ಹಾಗಾದ್ರೆ ಜಾಗ್ರತೆ ಇವೆಲ್ಲವುಗಳು ಶುಭಶೂಚನೆ ಅಲ್ಲವೇ ಅಲ್ಲ ಇವೆಲ್ಲ ತಿಳಿಯಪಡಿಸುವುದೇನೆಂದರೆ ನೀವು ಕೂಡ ಸಾವನ ಮಾರ್ಗದಲ್ಲಿ ಹೋಗುವಂಥವರಾಗಿದ್ದೀರಿ ಏದೋಮ್ಯನ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಏದೋಮ್ಯನ ಮಾರ್ಗ ಪ್ರಮಾದಕರವಾಗಿದೆ ಏದೋಮ್ಯನ ಮಾರ್ಗವು ಶಪಿತವಾದದ್ದಾಗಿದೆ ಶಾಪಗ್ರಸ್ತವಾದದಾಗಿದೆ ನಾಶನಕರವಾಗಿದೆ ನಟಿಸುವಂಥದ್ದಾಗಿದೆ ದುಷ್ಟತ್ವದಿಂದಲೂ ಸಕಲ ಪಾಪದಿಂದಲೂ ವ್ಯಭಿಚಾರದಿಂದಲೂ ಅಪವಿತ್ರತೆಯಿಂದಲೂ ಪ್ರತಿಕಾರದಿಂದಲೂ ದ್ವೇಷ ಕೋಪದಿಂದಲೂ ನರಹತ್ಯದಿಂದಲೂ ತುಂಬಿಕೊಂಡಿರುವ ಜೀವಿತಾಗಿದೆ ಕೊನೆಗೆ ಏನಾಯ್ತು ಪತನವಾಯಿತು ನಾಶನವಾಯಿತು ಅದೇ ರೀತಿಯಾಗಿ ಯಾಕೋಬನು ಕೂಡ ಮೋಸಗಾರನಾಗಿದ್ದ ಆದರೆ ಪಶ್ಚಾತ್ತಾಪ ಪಡುತ್ತಾನೆ ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ಮುಂದಕ್ಕೆ ಸಾಗಲಾರೆ ದೇವರೇ ಎಂದು ಅಳುತ್ತಾನೆ ದೇವರು ಯಾಕೋಬನನ್ನು ಕನಿಕರಿಸುತ್ತಾರೆ ಆಶೀರ್ವದಿಸುತ್ತಾರೆ ಇಸ್ರಾಯೇಲ್ ಎಂದು ಹೆಸರಿಡುತ್ತಾರೆ ಯಾಕೋಬನಿಂದಲೇ ಲೋಕರಕ್ಷಕನಾದ ಏಸು ಕ್ರಿಸ್ತನು ಈ ಭೂಲೋಕಕ್ಕೆ ಇಳಿದು ಬರುತ್ತಾರೆ ಜನಿಸುತ್ತಾರೆ ಎಂಥ ದೊಡ್ಡ ಆಶೀರ್ವಾದ ನೋಡಿ ಈ ದಿನ ನೀವು ಯಾಕೋಬನಂತೆ ದೇವರ ಕನಿಕರ ಹೊಂದಿಕೊಳ್ಳಬಹುದು ಇಲ್ಲವೇ ಏಸಾವನಂತೆ ಭ್ರಷ್ಟನಾಗಿ ನೀವು ನಾಶವಾಗಬಹುದು ಅದು ನೀವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಆಧಾರಗೊಂಡಿದೆ ತಂದೆಯಾಗಿದ್ರೂ ಕೂಡ ತಾಯಿಯಾಗಿದ್ರೂ ಕೂಡ ಬೇಜವಾಬ್ದಾರರಂತೆ ಜೀವಿಸಿದ್ದೇವೆ ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿಕೆಲ್ಲದವರಾಗಿ ಜೀವಿಸಿದ್ದೇವೆ ಕುಟುಂಬವನ್ನು ಅಸ್ತವ್ಯಸ್ತವಾಗಿ ಇಲ್ಲಿಯವರೆಗೂ ನಡೆಸಿದ್ದೇವೆ ಕ್ಷಮಿಸುದೇವರೇ ಇನ್ನು ಮೇಲೆ ಜಾಗ್ರತೆಯಿಂದ ಜೀವಿಸುತ್ತೇನೆ ಇನ್ನು ಮೇಲೆ ಆತ್ಮೀಕತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಇನ್ನು ಮೇಲೆ ನೀವು ಆಶಿಸಿದಂತೆ ನನ್ನ ಜೀವಿತವನ್ನು ದೇವರೇ ಮಾರ್ಪಡಿಸಿಕೊಳ್ತೇನೆ ಯಾಕೋಬನನ್ನು ಅಂಗೀಕರಿಸಿದಂತೆ ನನ್ನನ್ನೂ ಅಂಗೀಕರಿಸು ದೇವರೇ ಏಸಾವನಂತೆ ದೇವರೇ ನನ್ನನ್ನು ಬಿಟ್ಟು ಬಿಡಬೇಡ ನನ್ನನ್ನು ಕನಿಕರಿಸಿ ಈ ದಿನ ನನ್ನ ಕುಟುಂಬದೊಳಗಿಂದ ದೇವರೇ ನಿನ್ನನ್ನು ಸೇವಿಸುವಂತಹ ಸೇವಕರೇ ಎದ್ದು ಬರಬೇಕು ನಿನಗೋಸ್ಕರ ಜೀವಿಸುವಂತಹ ಪ್ರವಾದಿಗಳು ಎದ್ದು ಬರಬೇಕು ನಿಮ್ಮ ಸೇವೆ ಸಲ್ಲಿಸುವಂತಹ ಪರಿಶುದ್ಧರು ಎದ್ದು ಬರಬೇಕು ದೇವರೇ ಎಂದು ಆಶಿಸುವುದಾದರೆ ಈ ದಿನ ಕರ್ತನಿಗೆ ಪ್ರಾರ್ಥನೆ ಮಾಡಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಒಬ್ಬ ಶಪಿತನಾದ ವ್ಯಕ್ತಿಯ ಕುರಿತಾಗಿ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದೀರಿ ಪರಿಶುದ್ಧ ಸತ್ಯವೇದದಲ್ಲಿ ಅಡಕವಾಗಿರುವಂತಹ ಅಮೂಲ್ಯವಾದ ಶಕ್ತಿಯುತವಾದ ಎಚ್ಚರಿಕೆಗಳನ್ನು ನಾವು ನಮ್ಮ ಜೀವಿತ ಸರಿಪಡಿಸಿಕೊಳ್ಳುವುದಕ್ಕಾಗಿ ಬೇಕಾಗಿರುವ ನಿಮ್ಮ ಮಾತುಗಳನ್ನು ನಮಗೆ ಅನುಗ್ರಹಿಸಿದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳಯ್ಯ ಏಸಾವ ಅಬ್ರಹಾಮನ ಮಡಿಲಲ್ಲಿ ಬೆಳೆದ ಎಂದು ಗೊತ್ತಿರಲಿಲ್ಲ ಆದರೆ ತಿಳ್ಕೊಂಡಿದ್ದೇವೆ ಅಬ್ರಹಾಮನು ಕಲಿಸಿಕೊಟ್ಟಿರುವ ಪಾಠ ಕೇಳುವಂತೆ ಕೇಳಿಸಿಕೊಂಡು ಬಿಟ್ಟು ಬಿಟ್ಟಿರುವಂತಹ ಶಪಿತವಾದ ವ್ಯಕ್ತಿ ಹೇಗೆ ತನ್ನ ನಂತರ ನಂತರ ನಂತರದ ತಲೆಮಾರಿನವರೆಗೂ ಅಂದ್ರೆ ಎರಡು ಸಾವಿರ ವರ್ಷಗಳವರೆಗೂ ಅವನ ಸಂತತಿಯೆಲ್ಲ ಎಂತಹ ಶಪಿತವಾದ ಜೀವಿತ ಜೀವಿಸುತ್ತೆಂದು ನಾವು ಕಂಡುಕೊಂಡಿದ್ದೇವೆ ಏಸಯ್ಯ ನಾವು ಕೂಡ ಮರಣ ಹೊಂದಿದ ನಂತರ ನಮ್ಮ ನಂತರದ ಸಂತತಿ ಬರುತ್ತೆ ಸಂತತಿಯ ಸಂತತಿ ಬರುತ್ತೆ ಸಂತತಿಯ ಸಂತತಿ ಬರುತ್ತೆ ದೇವರೇ ನಮ್ಮ ಸಂತತಿಯವರಲ್ಲಿ ಯಾರೊಬ್ಬರು ಕೂಡ ಯದೋಮ್ಯನಂತಹ ವ್ಯಕ್ತಿಯಾಗಿರಬಾರದು ದೇವರೇ ನಿಮ್ಮನ್ನೇ ಸೇವಿಸುವಂತಹ ನಿಮಗೋಸ್ಕರವೇ ಜೀವಿಸುವಂತಹ ನಿಮ್ಮನ್ನೇ ಪ್ರಕಟಿಸುವಂತಹ ನಿಮ್ಮ ರಾಜ್ಯವನ್ನು ವ್ಯಾಪ್ತಿಗೊಳಿಸುವಂತಹ ದೇವರೇ ನಿಮ್ಮ ನಾಮಕ್ಕೆ ಮಹಿಮೆಯನ್ನು ತರುವಂತಹ ಅದ್ಭುತವಾಗಿರುವಂತಹ ಆತ್ಮೀಕರನ್ನು ದೇವರೇ ನಮ್ಮ ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿಯಲ್ಲಿ ನಮ್ಮ ತಲೆಮಾರಿನಲ್ಲಿ ದೇವರೇ ನೀವೇ ಅನುಗ್ರಹಿಸಿರಿ ನನ್ನೊಂದಿಗೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರನ್ನೂ ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ದೇವರೇ ಸಮಯದಲ್ಲಿ ದರ್ಶಿಸಿರಿ ನಾವು ನಮ್ಮ ಮಕ್ಕಳು ಮಾಡಿರುವಂತಹ ಪ್ರತಿಪಾಪವನ್ನು ಕ್ಷಮಿಸಿರಿದೇವರೇ ದೇವರೇ ನಮ್ಮ ಮೇಲೆ ಬರಲು ಸಿದ್ಧವಾಗಿರುವಂತಹ ಕಷ್ಟವಾಗಲಿ ನಷ್ಟವಾಗಲಿ ವ್ಯಾಧಿಯಾಗಲಿ ಶಾಪವಾಗಲಿ ಅಪಾಯವಾಗಲಿ ಆಪತ್ತಾಗಲಿ ಬರಲಾರ್ದಂತೆ ತಡೆಹಿಡೀರಿದೇವರೇ ನಮ್ಮನ್ನು ಕನಿಕರಿಸಿ ನಿಮ್ಮ ಮಹಾಕೃಪೆಯಿಂದ ನಮ್ಮನ್ನು ಕ್ಷಮಿಸಿ ಈ ದಿನ ಮೊದಲುಗೊಂಡು ನೀವು ಆಶಿಸುವಂತೆ ಜೀವಿಸುವ ಮಹಾಧನ್ಯತೆ ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಮುಂದಿನ ತಲೆಮಾರಿಗೂ ದಯಪಾಲಿಸಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆ ಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ